इंडिपेंडेंस संग्राम न्यूज के स्वागत नानु एमएम नदफ खासगी वाहिनी कैमरा मैन मेले पोलिस हल्ले खंडिसी पत्रकर्तर प्रतिभटने धारवाड़ खासगी वाहिनी कैमरा मैन मेले पोलिस हल्ले खंडिसी कृषि विश्वविद्यालय वीसी मन एदरु मध्यम प्रतिनिधि प्रतिभटने पोलिस अधिकारी वर्गदवरु केळ हंतद सिब्बंदिय वर्तने तिद्दबेकु ಸಾಧ್ಯವಾದರೆ ಅವರಿಗೆ ತರಬೇತಿಯನ್ನು ನೀಡುವ ಮೂಲಕ ಅವ್ಯವಸ್ಥೆ ಸರಿಪಡಿಸಲು ಪ್ರಯತ್ನಿಸಬೇಕು ಎಂದು ಹಿರಿಯ ಪತ್ರಕರ್ತ ಬಸವರಾಜ್ ಹೊಂಗಲ್ ಹೇಳಿದರು. ಹುಬ್ಬಳ್ಳಿ ಬೆಂಡಿಗೇರ್ ಪೊಲೀಸ್ ಠಾಣೆಯ ಪೇದೆ ಬಸವರಾಜ್ ಸಿಂಗನ್ನವರ ಹಲ್ಲೆ ನಡೆಸಿ ನಿಂದಿಸಿದ್ದಾನೆ ಎಂದು ದೂರಿದರು. ಅಲ್ಲದೆ ತಕ್ಷಣ ಅವರ ವಿರುದ್ಧ ಕ್ರಮ ದಾರಿ ತುಳಿಯುವುದಾಗಿ ಎಚ್ಚರಿಸಿದರು. ಕ್ರಮ ಜರುಗಿಸದಿದ್ದಲ್ಲಿ ಹೋರಾಟದ ಹಾದಿ ಅನಿವಾರ್ಯ ಎಂದರು. ಮಾಹಿತಿಯನ್ನು ಅರಿತು ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಕೃಷಿ ಸಚಿವ ಬಿಸಿ ಪಾಟೀಲ್ ಪೊಲೀಸ್ ಪೇದೆಗೆ ಕಾರಣ ಕೇಳಿ ನೋಟಿಸ್ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಭರವಸೆ ಪಡೆದ ನಂತರ ಪತ್ರಕರ್ತರು ಧರಣಿಯನ್ನ ಹಿಂಪಡೆದರು. प्लीज गिव मी टू मिनिट्स गेळेयरे प्रजाप्रभुत्व नाल्कने अंग माध्यम पोलिस भद्रते सलुवागि केस मातारो एला सुद्दि कवरेज माडि जनरिगे मुगिसुवंत केस नावु माडुत्तेवे. इदु मोदलने सल अल्ल बहळ सल माध्यमदवर जोते अनुचितवादंत वर्तनेगळु मेलिन मेले नडेयता इद्दवे. ನಮಗೂ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಸಣ್ಣ ಪುಟ್ಟದಕ್ಕೆ ನಾವು ಎಲ್ಲಿ ಗಲಾಟೆ ಮಾಡೋದು ಅಂತ ಬಹಳ ಸಲ ವಾಪಸ್ ಹೋಗಿವಿ ಸರ್. ಒಂದು ಸೆಕೆಂಡ್ ಅನುಚಿತವಾದನೇಲ್ಲ ಇದು. ಒಂದು ನಿಮಿಷ ತಪ್ಪಾಗಿದ. ಆದರೆ ಯಾ ಲೆವೆಲ್ಗೆ ಬಂದಿದೆ ಅಂದ್ರೆ ಇವತ್ತು ಒಂದು ವಿದ್ಯುನ್ಮಾನ ಮಾಧ್ಯಮದ ಛಾಯಾಗ್ರಾಹಕನ ಮೇಲೆ ಪೊಲೀಸರು ಒಬ್ಬರು ಕೈ ಎತ್ತಿ ಹೊಡೆಯೋ ಲೆವೆಲ್ಗೆ ಇವತ್ತು ನಮ್ಮ ಧಾರವಾಡದಲ್ಲಿ ಈ ವ್ಯವಸ್ಥೆ ಭದ್ರತಾ ವ್ಯವಸ್ಥೆ ಬಂದಿದೆ. ಇದನ್ನ ನಾವೆಲ್ಲರೂ ಪತ್ರಕರ್ತರು ಮೊದಲು ಒಕ್ಕೋರಲಿಂದ ಖಂಡಿಸಬೇಕಾಗುತ್ತೆ. ಇದನ್ನ ನಾವು ಖಂಡಿಸ್ತೀವಿ. ಎರಡನೇದಾಗಿ ಇಲ್ಲಿ ಯಾರು ವೈಯಕ್ತಿಕ ಕೆಲಸಗಳಿಗೆ ನಾವು ಬಂದಿಲ್ಲ. ಇದು ನಮ್ಮ ಮನೆ ಕೆಲಸ ಅಲ್ಲ. ನಾವು ಯಾರನ್ನು ಹೊಡೆದು ಬಂದಿಲ್ಲ. ನಾವು ಯಾರಿಗೂ ಅನ್ಯಾಯ ಮಾಡಿ ಬಂದಿಲ್ಲ. ದೋಕಾಬಾಜಿ ಮಾಡಿ ಬಂದಿಲ್ಲ. ಇಲ್ಲಿ ಪೊಲೀಸರು ನಮ್ಮನ್ನು ಹೊಡೆಯೋದಕ್ಕೆ ನಾನು ಹೇಳೋದು, ಪೊಲೀಸರು ನಮ್ಮನ್ನು ಹೊಡಿತಾರೆ ಅಂತಂದ್ರೆ ಯಾವ ಕಾರಣಕ್ಕೆ ಹೊಡಿತಾರೆ ಅನ್ನೋದು ಬರ್ತದೆ. ನಾವೇನಾದರೂ ತಪ್ಪು ಮಾಡಿದೀವಾ? ನೀವು ಹಾಕಿದ ಬ್ಯಾರಿಕೇಡನ್ನು ಜಿಗದ ಆಚೆ ಹೋಗಿದ್ದೀವಾ? ನಿಮ್ಮ ಸೆಕ್ಯೂರಿಟಿಯನ್ನು ಮಿಸ್ಬಿಹೇವ್ ಮಾಡಿ ಒಳಗೆ ಹೋಗಿದ್ದೀವಾ? ಅಥವಾ ನಿಮ್ಮ ಮೇಲೆ ಯಾರ್ದಾರು ಮೇಲೆ ಅನುಚಿತವಾಗಿ ವರ್ತನೆ ಮಾಡಿದ್ದೀವಾ? ಯಾವ ಕಾರಣಕ್ಕಾಗಿ ನೀವು ಹಲ್ಲೆ ಮಾಡಿದ್ರಿ ಅನ್ನೋದನ್ನು ಸ್ಪಷ್ಟನೆ ಮಾಡಿ. ಇದು ಎರಡನೇ ತಿದ್ದು. ಮೂರನೇದ್ದು, ನೀವು ಸರ್ಕಾರಿ ನೌಕರರು, ನಿಮಗೊಂದು ಭದ್ರತೆ ಇದೆ. ನಾವ್ಯಾರು ಸರ್ಕಾರಿ ನೌಕರರಲ್ಲ. ನಾವು ಖಾಸಗಿ ಸಂಸ್ಥೆಗಳಲ್ಲಿ ದಿನಗೂಲಿ ಕೆಲಸ ಮಾಡ್ತಕ್ಕಂಥವ್ರು. ಖಾಸಗಿ ಸಂಸ್ಥೆಗಳಲ್ಲಿ ದಿನಗೂಲಿ ಮಾಡ್ತಕ್ಕಂಥವ್ರು 20 ಕೆಜಿ ಒಂದು ಕ್ಯಾಮೆರಾನ ಹಿಂದೆ ಹೊತ್ತುಕೊಂಡು ಸ್ಪ್ಲೆಂಡರ್ ಬೈಕ್ ಮೇಲೆ 60-70 ಸ್ಪೀಡ್ನಲ್ಲಿ ಓಡ್ ಹೋಗ್ತಿರಲ್ಲ. ನಿಮ್ಮನ್ನು ಫಾಲೋ ಮಾಡುವಂಥವ್ರು ನಾವು. ನಾವು ಕೆಳದರ್ಜೆಯ ಕಾರ್ಮಿಕರು. ನಮಗೆ ಹೆಮ್ಮೆ ಇದೆ. ನಾವು ಮಾಡೋ ಕೆಲಸದ ಬಗ್ಗೆ ನಮಗೆ ಹೆಮ್ಮೆ ಇದೆ. ಇಂಥ ಕೆಲಸ ಮಾಡುವಂಥವ್ರನ್ನ ತಾವು ಮೇಲಿನ ಮೇಲೆ ನೋಡ್ತೀರಿ ಅಂದರೆ ಆ ಕೆಲಸದ ಬಗ್ಗೆ ನಿಮಗೆ ಗೌರವ ಇರಬೇಕಾಗ್ತದೆ. ಪೊಲೀಸರಿಗೆ ನಾವು ಮಾಡೋ ಕೆಲಸದ ಬಗ್ಗೆ ಗೌರವ ಇರಬೇಕಾಗ್ತದೆ. ಯಾಕಂದರೆ ನೀವು ಮಾಡೋ ಕೆಲಸದ ಬಗ್ಗೆ ನಮಗೆ ಗೌರವ ಇದೆ. ನೀವು ಎಲ್ಲಿ ಬೋರ್ಡ್ ಹಾಕ್ತೀರಿ ಅಲ್ಲಿ ಹೋಗಿ ಕೂಡ್ತೀವಿ. ನೀವು ಯಾವಾಗ ಪಾಸ್ ಕೊಡ್ತೀರಿ ಅವಾಗ ನಾವು ಒಳಗೆ ಹೋಗ್ತೀವಿ. ನೀವು ಎಲ್ಲಿ ಹೋಗಿ ಕೂಡ್ರಂತೀರಿ ಅಲ್ಲಿ ಹೋಗಿ ನಾವು ಕೂತ್ಕೋತೀವಿ. ಒಬ್ಬ ರಾಷ್ಟ್ರೀಯ ನಾಯಕರು ಬಂದಾಗ ನೀವು ಇಲ್ಲಿ ಬರಂಗಿಲ್ಲ, ನೀವು ಅಲ್ಲಿ ಹೋಗ್ಬೇಕು ಅಂದ್ರೆ ನಾವು ಅಲ್ಲೇ ಇರ್ತೀವಿ. ಯಾಕೆ ಇರ್ತೀವಿ ಅಂತಂದರೆ ನೀವು ಭದ್ರತೆ ದೃಷ್ಟಿಯಿಂದ ನಮಗೆ ಹೇಳಿರ್ತೀರಿ, ನಿಮ್ಮ ಆರ್ಡ್ರನ್ನು ನಾವು ಒಬೇ ಮಾಡಿರ್ತೀವಿ. ಸೊ ಇದು ಯಾವ ಹಂತಕ್ಕೆ ಹೋಗ್ತದೆ ಅಂದರೆ ಏ ನೀ ಇಲ್ಲಿ ಬರಲೇಬೇಡ, ನೀ ಇಲ್ಲ್ಯಾಕೆ ನಿಂತಿ, ನೀ ಇಲ್ಲ್ಯಾಕೆ ಫೋಟೋ ತೆಗಿತಿ, ನೀ ತೆಗಿಯುವಂಥವ್ ಯಾರು, ಹೋಗಲಿಲ್ಲ ಅಂದರೆ ನೀನು ಹೊಡಿತೀನಿ ಅಂತ ಹೇಳೋದು ಬೇರೆ, ಹೊಡೆದೇ ಬಿಡೋದು ಬೇರೆ. ಇವತ್ತು ಯಾವ ಹಂತಕ್ಕೆ ಹೋಗಿದ್ದೀರಿ ಅಂದರೆ ನಮ್ಮನ್ನು ಹೊಡೆಯೋ ಹಂತಕ್ಕೆ ಹೋಗಿದ್ದೀರಿ. ದಿಸ್ ಈಸ್ ಟೂ ಮಚ್. ಇದು ಅತಿ ಆಯಿತು. ದಯಮಾಡಿ ನಿಮ್ಮ ವರ್ತನೆಗಳನ್ನು ಸಾಧ್ಯ ಆದರೆ ತಿದ್ಕೊಡ್ರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನಿಮ್ಮ ಸಬಾರ್ಡಿನ್ ಲೆವೆಲಲ್ಲಿ ಕೆಲಸ ಮಾಡೋರು ಹೆಂಗೆ ಕೆಲಸ ಮಾಡಬೇಕು ಅಂತ ಒಂದು ಸಾಧ್ಯ ಆದ್ರೆ ಒಂದು ಟ್ರೈನಿಂಗ್ ಕೊಡ್ರಿ. ನಾವು ನಮ್ಮವ್ರಿಗೆ ಟ್ರೈನಿಂಗ್ ಕೊಟ್ಟಿವಿ. ನಮಗೆ ನಮ್ಮ ಹಕ್ಕುಗಳು ಗೊತ್ತಿದೆ, ನಮ್ಮ ಕರ್ತವ್ಯಗಳು ಗೊತ್ತಿದೆ, ನಮ್ಮ ಬಿಹೇವಿಯರ್ ಗೊತ್ತಿದೆ. ನೀವು ದೌರ್ಜನ್ಯ ಮಾಡಬೇಕಾಗಿರೋದು ಯಾರು ನಕಲಿ ಪತ್ರಕರ್ತರಿರ್ತಾರೆ
ಯಾರ ನಕಲಿ ಪ್ರೆಸ್ ಅಂತ ಹಾಕೋದ ಓಡಾಡ್ತಾರೆ ಅವ್ರನ್ನ ಕಂಡಿಡ್ರಿ, ಅವ್ರ ಮೇಲೆ ದೌರ್ಜನ್ಯ ಮಾಡ್ರಿ, ಅವ್ರ ಕಪಾಳ ಕೊಡ್ರಿ. ಇಪ್ಪತ್ತಿಪ್ಪತ್ತು ವರ್ಷ ಮೂವತ್ತ್ ವರ್ಷ ದಿನಗೂಲಿ ಕಾರ್ಮಿಕರಂಗೆ ಕೆಲಸ ಮಾಡಿ ಪ್ರೆಸ್ಸಿಗೆ ನಾವು ದುಡಿತೀವಿ ಅಂತಂದರೆ ದಯಮಾಡಿ ನಮ್ಮ ಕಳಕಳಿಯನ್ನು ತಾವು ಅರ್ಥ ಮಾಡ್ಕೋಬೇಕು. ನೀವು ಮಾಡಿರಿ ಅಂತ ಹೇಳೋದಿಲ್ಲ, ನಿಮ್ಮ ಸಬಾರ್ಡಿನೇಟ್ಸ್ ಲೆವೆಲಲ್ಲಿ ಇದ್ದವ್ರು ಮಾಡಿದಾರಂದ್ರೆ ನೀವು ಮಾಡಿದಂಗೆನೆ. ನಾಳೆ ಒಬ್ಬ ಪ್ರೆಸ್ನವ್ರು ತಪ್ಪು ಮಾಡಿದಾಗ ನೀವು ಪ್ರೆಸ್ನವ್ರು ಹಿಂಗೆ ಮಾಡ್ತೀರಿ ಅಂತ ನೀವು ನಮ್ಮ ಕಡೆ ಬಟ್ ಮಾಡಿ ತೋರಿಸ್ತೀರಲ್ಲ, ತೋರಿಸಿರಿ ಎಷ್ಟೋ ಸಲ, ಅವಾಗ ನಾವೆಲ್ಲ ತಿದ್ಕೊಂಡಿದ್ದೀವಲ್ಲ, ಅದು ನಿಮ್ಮ ಜವಾಬ್ದಾರಿ ಇರ್ತದೆ. ಇದು ನಮ್ಮ ನಾಲ್ಕನೇ ಅಂಗದ ಮೇಲೆ ಅಧಿಕಾರಶಾಹಿ ದರ್ಪ ಆಗಿದೆ, ಇದಕ್ಕೆ ನಾವು ಪರಿಹಾರ ಕೊಡಲೇಬೇಕು. ಯಾರು ತಪ್ಪು ಮಾಡಿದ್ದಾರೆ ದಯಮಾಡಿ ಅವ್ರನ್ನ ಸ್ಥಳಕ್ಕೆ ಕರೆಸ್ರಿ, ಅವ್ರ ಕಡೆಯಿಂದ ಕ್ಷಮಾಪಣೆ ಕೇಳಕತ್ರಿ, ಆಮೇಲೆ ಉಳಿದಿದ್ದು ಮಾತುಕತೆ. ನಿಮಗೆ ಆಗಲ್ಲ ಅಂತ ಹೇಳ್ರಿ, ನಮಗೆ ಗೊತ್ತಿದೆ, ನಾವು ನಮ್ಮ ಲೆವೆಲ್ನಲ್ಲಿ ನಾವು ಏನು ಕೆಲಸ ಮಾಡಬೇಕೋ ನಾವು ಮಾಡ್ತೀವಿ. ನಮಗಿರೋದು ಇದೊಂದೇ ಪ್ರತಿಭಟನೆ ಆಗ್ತದೆ, ನಾವು ಹೆಂಗೆ ಪ್ರತಿಭಟಿಸ್ಬೇಕೋ ಹಂಗೆ ಪ್ರತಿಭಟಿಸ್ತೀವಿ. ಈ ನೇತೃತ್ವದಲ್ಲಿ ತಾವು ಭಾಳ ಕಳಕಳಿಯಿಂದ ಕೇಳ್ತಾ ಇದ್ದೀರಿ, ನಾವು ಇದನ್ನು ಸರಿಪಡಿಸ್ತೀವಿ ಅಂತ. ಸರಿಪಡಿಸೋದಾರೆ ಸರಿಪಡಿಸ್ರಿ, ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಇನ್ಸಿಡೆಂಟ್ ನಡೀಬಾರದು ಅನ್ನೋದು ನಿಮ್ಮ ಇಲಾಖೆಗೆ ಗೊತ್ತಾಗಬೇಕು. ಎರಡನೇದ್ದು, ಒಂದು ಫಂಕ್ಷನ್ ನಡೀತದಂದರೆ ಯಾರು ಒಳಗೆ ಬರ್ತಾರೆ, ಯಾರು ಹೊರಗೆ ಹೋಗ್ತಾರೆ, ಯಾರನ್ನು ಒಳಗೆ ಬಿಡಬೇಕು, ಯಾರನ್ನು ಹೊರಗೆ ಬಿಡಬೇಕು ಅನ್ನೋದು ತಮ್ಮವ್ರಿಗೆ ಗೊತ್ತಿರಬೇಕು. ಇದು ಕಾಮನ್ ಸೆನ್ಸ್. ಈಗ ನಮಗೆ ಗೊತ್ತಿರಲ್ವಾ ಯಾರು ಖಾಕಿ ಅರ್ಬಿ ಹಾಕೊಂಡಿರ್ತಾರೆ, ಯಾರು ಸೆಕ್ಯೂರಿಟಿ ಅರ್ಬಿ ಹಾಕೊಂಡಿರ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲನ್ರಪ್ಪ. ಮುಗಿಯೋದಲ್ಲ, ಅವ್ರು ಯಾವಾಗ ಕರೆಸ್ತೀವಿ ಅಂತ ಹೇಳ್ಬಿಡಿ, ನಾವೆಲ್ಲ ಹೊರಟ್ಬಿಡ್ತೀವಿ ಅಷ್ಟೇ ಸರ್. ನಮ್ಮ ಕಾಕಿಯಿಂದ ರೌಡಿಸ ಮಾಡೋದು ಅಷ್ಟೇ ಸರ್. ಆಯ್ತು ಕುಂತ್ ಬಿಡ್ರಿ ಸರ್, ಇಲ್ಲೇ ಹೋಗ್ಲಿ ಏನಾಗ್ಬೇಕಾಗ್ಯದ ಸರ್. ಆಕ್ಷನ್ ಬೇಡ ಸರ್, ಆ ವ್ಯಕ್ತಿನ ಕರೆಸ್ರಿ ಸರ್ ಸ್ಥಳಕ್ಕೆ. ಅವ್ನ ಹೆಸರು ಗೊತ್ತಾಗ್ಬೇಕು, ಅವ್ನ ಹೆಸರು ಗೊತ್ತಾಗ್ಬೇಕು, ಅವ್ನ ಡೀಟೇಲ್ ಗೊತ್ತಾಗ್ಬೇಕು. ನಮ್ಗೆ ಮನವಿ ಭಾಳ ಅದ ಸರ್. ಆಕ್ಷನ್ ತಗೋದನ್ನ ಪಾಪ ಕೆಲಸ ಯಾಕೆ ಮಾಡಿ ಸರ್? ಇಲ್ಲ, ನೀವು ಆಕ್ಷನ್ ತಗೊಳದ್ ಬೇಡ. ನಮ್ಗೆ ಪರಿಷ್ಕಾರ ಸರ್, ನಮ್ಗೆ ಹೌದು, ನಮ್ಗೆ ಸಾರಿ ಕೇಳಕ್ಕೆ ಬೇಕು ಸರ್. ಸ್ಪಾಟಿಂಗ್ ಬಡಿಸ್ಕೊಂಡು ಸುಮ್ನಿರ ನಾನು ಮುಂದ್ ಗೇಟ್ ಹತ್ರ ಬಾ ಕಟ್ಬಿಡ್ದಾನ ಸರ್. ಅವಾಗ ಇಲ್ಲಿ ಇದ್ರ ಮೇನ್ ಬ್ಲಡ್ ಬ್ಲಡ್ ಬಿಡಿ ಬಿಡ್ತೀನಿ. ಬರ್ರಿ ಸರ್, ಅವ್ರ ಬರ್ರಿ, ರಾಜ್ಯಪಾಲ ಬರ್ಲಿ. ಅವ್ರು ಕೇಳ್ರಿ ಮೊದ್ಲ, ಏನ್ ಮಾಡ್ರಿ ಅವ್ರು ಕೇಳ್ಕೊರಿ ನೀವು. ಅಲ್ರಿ, ಅವ್ರು ಕೇಳ್ರಿ ಮೊದ್ಲ, ನಾ ಹೇಳಕ್ಕೇಳ್ರಿ. ನಾವು ಕರೆಕ್ಟ್ ಆಗಿ ಹೇಳಿದ್ವಿ. ಧಾರವಾಡ ಲೋನ್ ಫಂಕ್ಷನ್.
ಸೆಲೆಕ್ಷನ್ ಹಾಲ್ ಪರ್ಫೆಕ್ಟ್ ಸೆಲೆಕ್ಷನ್ ಫಾರ್ ಅ ಲೈಫ್ ಟೈಮ್ ರಿಲೇಶನ್ ಧಾರವಾಡ ಕರ್ಲಾನ್ ಹಾಲ್ ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್ ಲೆಟ್ಸ್ ಸೆಲೆಬ್ರೇಟ್ ಯುವರ್ ಪಾರ್ಟೀಸ್ ಅಂಡ್ ಇವೆಂಟ್ಸ್ ಧಾರವಾಡ ಕರ್ಲಾನ್ ಹಾಲ್ ಮಾಡರ್ನ್ ಐಕಾನ್ ಅಂಡ್ ಲೆಜರಸ್ ವೆನ್ಯೂ ವೆಡ್ಡಿಂಗ್ ಇವೆಂಟ್ ಎಂಗೇಜ್ಮೆಂಟ್ ಸೆರೆಮನಿ ಬರ್ತ್ಡೇ ಪಾರ್ಟಿ ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ಸ್ ಆರ್ ಅದರ್ ಇವೆಂಟ್ಸ್ ಎಂಜಾಯಬಲ್ atmosphere with high-tech security, parking available, memorable most visit, Dharwad Kurlon Hall, near Patrapatya Mata, Yadwad Road, Dharwad. Contact 944-8359-741, 988-639-1733.